ಇದೇನು ಸಹಿತ ಜಗದ್ಗುರುಗಳನ್ನ ಹಾಗೂ ಉನ್ನತ ಮಟ್ಟದ ಸಂಗೀತ ಅಂತ ಏನ ಮಹೋತ್ಸವದಲ್ಲಿ ಅವರೇ ರಚನೆ ಮಾಡ್ಕೊಂಡಾರೆ. ಆ ಇಬ್ಬರಿಗೂ ನಾವು ಮನವಿ ಮಾಡ್ಕೊಂಡಿದ್ವಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮ ಮುಖಾಂತರ ಸಹಿತ ನಾವು ಅವ್ರನ್ನ ಕೇಳುವಂತ ಪ್ರಯತ್ನ ಮಾಡಿದ್ವಿ. ನೀವು ಭಕ್ತರಿಗೆ ಉತ್ತರ ಕೊಡಬೇಕಾಗ್ತೈತಿ. ಸ್ವಲ್ಪ ಬಗೆಹರಿಸ್ರಿ, ಯಾಕಂದ್ರೆ ಒಂದು ಮತದ ವಿಷಯ, ಇದರಲ್ಲಿ ರಾಜಕಾರಣ ಮಾಡೋದು ಬೇಡ, ನಾವು ರಸ್ತೆಗೆ ಬಂದು ಹೋರಾಟ ಮಾಡುವಂತ ವಿಷಯ ಇದಲ್ಲ ಅಂತ ಹೇಳಿದಾಗ ಇವತ್ತಿನವರೆಗೂ ಸಹಿತ ಗುರು ಉನ್ನತ ಸಮಿತಿ ಇರ್ಬೋದು, ಮಠದ ಜಗದ್ಗುರು ಇರ್ಬೋದು, ಯಾರು ಅಂತಂದ್ರೆ ಬಾಯ್ತಾ ಇಲ್ಲ. ಅದರಲ್ಲಿ ನಾವು ಅವಾಗ ಮಾತಾಡಿದಾಗ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಅವರು ಇಲ್ಲ ಇದು ನಾನೊಬ್ಬನೇ ಸಂಬಂಧಿಸಿಲ್ಲ, ಅನೇಕ ಉನ್ನತ ಸಮಿತಿಯ ಸದಸ್ಯರು ಇದ್ದಾರೆ, ನಾನೊಬ್ಬನ ಯಾಕಾದ್ರೆ ಮಾಡ್ತೀವಿ ಅಂತಂದ್ರೆ ಅದ್ರ ಜೊತೆಗೆ ಜಗದ್ಗುರುಗಳನ್ನ ಸಹಿತ ನಾವು ನಮ್ಮ ಜೊತೆ ಮಾತಾಡಕ್ ಪ್ರಯತ್ನ ಮಾಡಿದಾಗ ಅವರು ಸಹಿತ ಇಲ್ಲ ನಮ್ಮ ಸರ್ಕಾರಿ ಹೆಸರು ಬಗೆಹರಿಸಿದ್ರು ನಮಗನ್ಸುತ್ತೆ ಬಗೆಹರಿಯಂಗಿಲ್ಲ. ಇದನ್ನ ಒಂದ ನಾವೆಲ್ಲ ವಿಚಾರ ಬರುವ ದಿನಮಾನಗಳಲ್ಲಿ ಅದಕ್ಕೇನು ಲಕ್ಷಾಂತರ ಭಕ್ತರು ಇದಾರೆ ಶಿವಾಜಿ, ಆ ಭಕ್ತರ ಪ್ರಶ್ನೆ ಆಗೈತೆ. ಎಲ್ಲರೂ ಗುಣಗುಣಗಳು ಮಾತಾಡ್ತಾರ, ಯಾರು ಹೊರಗೆ ಬರಕ್ ತಯಾರ ಇಲ್ಲ. ಯಾಕೆ ಬರಕ್ ತಯಾರ ಇಲ್ಲ ಅಂತಂದ್ರೆ ಈಗ ಆಡಳಿತದಲ್ಲಿ ಇರುವಂತ ಅನೇಕ ಜನ ಉನ್ನತ ಸಮಿತಿಯಲ್ಲಿದ್ದಾರೆ, ಅವ್ರು ಹತ್ತಿಕ್ಕುವಂತ ಕೆಲಸನ ಮಾಡ್ತಿದ್ದಾರೆ. ಈಗ ನಾವು ಬರೀ ಕೇಳಿ ಕೇಳಿ ಏನ ಅಂತ ನಾವು ಮಾತಾಡಕಿಲ್ಲ, ಕೇಳಿ ಜೊತೆಗೆ ಅನೇಕ ಆಸ್ತಿ ನೂರಾರು ಕೋಟಿ ಆಸ್ತಿಯನ್ನ ಪರಭಾರಿ ಮಾಡುವಂತ ಕೆಲಸ ಮಾಡಿದಾರೆ ಅಂತೇಳಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಅನ್ನ ನಮ್ದೇ ಸ್ವಾಮಿಗಳು ನಮ್ಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪರಭಾರಿ ಮಾಡ್ತಿರುವಂತ ಆಸ್ತಿಗಳನ್ನಾದ್ರೂ ನಾವು ಉಳಿಸ್ಬೇಕು. ಇವತ್ತೇನು ಮಾಡಿದಾರಲ್ಲ ಅದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಏನು ಮಾಡ್ಬೇಕಂತ ಮಾಡ್ಯಾರ ಅವುಗಳಿಗಾದ್ರೂ ನಾವು ತಡೆಗಟ್ಟಿದ್ವಿ ಅಂತಂದ್ರೆ ನಮ್ಮ ಮಠ ಒಂದು ಉದ್ದಾರ ಆಗುವ ಹಾಗೆ ಕಾಣ್ತದೆ ಅಂತೇಳಿ ನಾವು ಇವತ್ತು ಎಲ್ಲರೂ ಒಪ್ಪಿದೀವಿ. ಇವತ್ತು ನಾನು ಇವರಿಗೆ ಉನ್ನತ ಸಮಿತಿಯವರಿಗೆ ಹೇಳೋದು ಇಷ್ಟೇ, ಮೊದಲ ಉನ್ನತ ಸಮಿತಿ ಅಂತ ಏನಿಲ್ಲ, ನೀವು ಒಂದು ಮೀಟಿಂಗು ಮಾಡಂಗಿಲ್ಲ, ಮಠಕ್ಕೂ ಬರಂಗಿಲ್ಲ, ನಿಮ್ಗೆ ಮಠದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಯಾಕೆ ಅದಿರಿ ರಾಜೀನಾಮೆ ಕೊಡ್ಬೇಕು ಮತ್ತೆ ರಾಜೀನಾಮೆ ಕೊಟ್ಟು ಇದಕ್ಕೆ ಮಠಕ್ಕೆ ಯಾರು ಇಂಟ್ರೆಸ್ಟ್ ಐತಿ, ಮಠದ ಬಗ್ಗೆ ಮಠದ ಅಭಿವೃದ್ಧಿ ಬಗ್ಗೆ ಯಾರು ಇಂಟ್ರೆಸ್ಟ್ ಐತಿ ಅಂತವ್ರ ಮಠಕ್ಕೆ ಬಂದು ಆ ಸಮಿತಿಯವರು ಅದ್ರ ನಂತರ ಜಗದ್ಗುರುಗಳನ್ನ ಕುಂತ್ಕೊಂಡು ಯಾವ ಮಠ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಆಸ್ತಿಗಳನ್ನ ಅನುಭವಿಸ್ಕೋಬೇಕು, ಏನು ಸಂಸ್ಥೆಗಳ ಜೊತೆ ಏನ್ ಮಾತಾಡ್ಬೇಕು, ಬೇರೆ ಸಂಸ್ಥೆಗಳ ಜೊತೆ ಏನ್ ಮಾತಾಡ್ಬೇಕು, ಆಸ್ತಿಗಳನ್ನ ಮರಳಿ ಹೆಂಗ್ ಪಡಿಬೇಕು ಅನ್ನೋದನ್ನ ಅವೆಲ್ಲ ವಿಚಾರ ಮಾಡಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಭಕ್ತರು ಸುಮ್ಮನೆದಾರ ಸುಮ್ಮನೆದಾರೆ, ಇವರು ಎಲ್ಲರೂ ಹೊರಗಿದ್ರ ಅಂತಂದ್ರೆ ಮುಂದೆ ಮಠಕ್ಕೂ ಸಹಿತ ಬಂದು ಅವರ ಜಗದ್ಗುರುಗಳನ್ನಾಗಿರ್ಬೋದು ಅಥವಾ ಬೇರೆ ಯಾರು ಪ್ರಶ್ನೆ ಮಾಡುವಂತ ಕೆಲಸ ಆಗ್ತೈತಿ. ಅಲ್ಲಿ ಮಠ ನೀವು ಬಾಯ ಮುಚ್ಕೊಂಡು ಇರಕ್ ಹೋಗ್ರಿ, ದಯವಿಟ್ಟು ಒಂದು ಬಂದು ನಾನು ಇನ್ನೊಮ್ಮೆ ನೆನಪಿನಂತ ನೀವೆಲ್ಲರೂ ಉನ್ನತ ಸಮಿತಿ ಇರ್ಬೋದು ಜಗದ್ಗುರುಗಳು ಇರ್ಬೋದು ಮಾತಾಡುವಂತ ಅದನ್ನ ಬಗೆಹರಿಸುವಂತ ಅಲ್ಲಿ ಆಗಿರುವಂತ ವ್ಯವಹಾರಗಳನ್ನ ದಯವಿಟ್ಟು ದಯವಿಟ್ಟು ಎಲ್ಲರೂ ಹೊರಗೆ ತಂದು ಹೇಳಬಹುದು. ಅದನ್ನ ನಾವು ಫೋರ್ಸೇಬಲ್ ನಿಮ್ ಕಡೆ ಹೇಳಿಸುವಂತ ಅವಕಾಶವನ್ನು ಮಾಡಕ್ ಹೋಗ್ಬಾರ್ದಂತೆ ನಾನು ಇವತ್ತು ಜಗದ್ಗುರುಗಳಲ್ಲಿ ಉನ್ನತ ಸಮಿತಿಯವರಿಗೆ ಹೇಳಬಹುದು. ಮೀಟಿಂಗ್ ಮೀಟಿಂಗ್ ಸರ್ ಅದೇ ಮೀಟಿಂಗ್ ಹೇಳಿದ್ರೆ ಈಗ ಮತ್ತೆ ಆಸ್ತಿಯನ್ನ ಉಳಿಸ್ಬೇಕು, ಆಸ್ತಿಗಳನ್ನ ನಾವು ಪರಿವಾರ ಮಾಡಬೇಕು. ಹಿಂದೆ ಏನ್ ಮಾಡಲ್ಲ ಅದನ್ನು ಸಹಿತ ಯಾಗಿರೋ ವ್ಯವಹಾರವನ್ನ ನಮಗೆಲ್ಲರಿಗೂ ಹೇಳಬೇಕು. ಎರಡನೇದ್ದು ಮುಂದೆ ಏನಾದ್ರು ಆಸ್ತಿ ಮಾಡುವಂತಂದ್ರೆ ಯಾಕೆ ಮಾಡ್ತೀರಿ, ಏನ್ ಮಾಡ್ತೀರಿ, ಮಾಡುವಂತ ಅವಶ್ಯಕತೆ ಏನ ರೈತ ಅದನ್ನ ತಿಳಿಸಬೇಕಂತ. ಯಾಕಂದ್ರೆ ನೋಡ್ರಿ, ನೂರಾರು ವರ್ಷದಿಂದ ಪ್ರಯತ್ನ ಮಾಡಿ ಈ ಮಠವನ್ನ ಕಟ್ಟಕ ಅನೇಕ ಮಂತ್ರಂದರು, ಅನೇಕ ಸಂಪಂತರು, ಅನೇಕ ಬಡವರು, ಎಲ್ಲ ದಾನಿಗಳು ಅವ್ರೆಲ್ಲ ದಾನ ಮಾಡಿ ಕಟ್ಟಿದಂತ ಮಠ ಇದೆ, ಯಾರೋ ಒಬ್ರು ಬಂದು ಕಟ್ಟಿದಂತ ಮಠ ಅಲ್ಲ. ಇದನ್ನ ಏನೀ ಪೀಠಕ್ಕೆ ಬಂದು ಕುಂತಾರ ಅವ್ರ ಹೆಸರು ಕೇಳಬಾರ್ದು. ನಿಮ್ಮ ಈಗ ಜಗದ್ಗುರುಗಳು ಅರ್ಥ ಮಾಡ್ಕೊಬೇಕು, ನೀವು ಮೌನ ಇರೋದ್ರಿಂದ ನಿಮ್ಮ ಮೇಲೆ ಅನೇಕ ಸಂಸ್ಥೆಗಳು ಮುಡ್ತಾ ಇರೋ, ಆ ಸಂಸ್ಥೆಗಳಿಗೆ ನೀವು ಪರಿಹಾರ ನೀಡಬೇಕಾಗ್ತದೆ. ಅದರಿಂದ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಏನು ಗೌರವಪೂರ್ವಕವಾಗಿ ಕೇಳೋದಂದ್ರೆ ನೀವು ಹೊರಗಡೆ ಬಂದು ಇದನ್ನ ಆಗಿರೋ ವ್ಯವಹಾರ ಇರ್ಬೋದು, ಇದನ್ನ ಉದ್ದೇಶ ಏನೋ ನಿಮ್ದು ಮುಂಬರುವ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಸ್ಪಷ್ಟೀಕರಣ ಮಾಡ್ಬೇಕಂತೇಳಿ ಎಲ್ಲರೂ ಕೂಡಿ ಸ್ವಾಮಿಗಳನ್ನು ಭೇಟಿಯಾಗಿದ್ದಕ್ಕೆ ಏನಾದ್ರು ಥ್ಯಾಂಕ್ ಯು. ಈಗ ಮೂರು ತರ ಮಾಡಿದ್ದೀವಿ, ಒಂದು ಈಗಾಗಲೇ ಕೊಟ್ಟಿದ್ದನ್ನ ಮರಳಿ ಪಡಿಬೇಕನ್ನೋದು ಒಂದು ಹೋರಾಟ,
ಎರಡನೇದು ಇನ್ನು ಮುಂದೆ ಯಾವುದೇ ಆಸ್ತಿಗಳ ಪರಿವಾರ ಬಾಡ ಆಗದಂತೆ ನೋಡ್ಕೊಳ್ಬೇಕು ಅನ್ನೋದು ಎರಡನೇದು. ಮೂರನೇದು ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂತಕೊಂಡು ಹೋಗ್ಬೇಕು ಎಲ್ಲ ಜನ. ಯಾಕಂದ್ರೆ ಬಹಳ ಜನ ಇದ್ರ ಬಗ್ಗೆ ಕಾಳಜಿ ಇದ್ದವ್ರು ಇದ್ದಾರೆ, ಅವ್ರೆಲ್ಲರಿಗೂ ತಿಳಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಸದ್ಯದಲ್ಲೇ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ಒಂದು ವಾರದ ಒಳಗಡೆ ಮಾಡಿ ಇಲ್ಲಿ ಹೆಚ್ಚಿನ ಜನ ನೂರಾರು ಸಂಖ್ಯೆಯಲ್ಲಿ ಹೋಗಿ ಅಂದ್ರೆ ಪ್ರಮುಖರೇ ಎಲ್ಲ ಹೋಗಿ ಸ್ವಾಮಿಗಳ ಹತ್ರ ಹೋಗಿ ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಾವು ಹೇಳಿ ಅಂತೇಳಿ ಅವ್ರ ಯಾಕಂದ್ರೆ ಮೌನ ಮುರಿಬೇಕು, ಇಲ್ಲ ಅಂತಂದ್ರೆ ಅದು ಮೌನ ಅಂತಂದ್ರೆ ಎಲ್ಲ ಊಹಾಪೋಹಂಗ ಬೆಳ್ಕೊಂಡು ಹೋಗ್ತೈತೆ. ಅವ್ರು ಏನು ಅನ್ನೋದನ್ನ ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡಲಿ ಅಲ್ಲಿ. ಅದಕ್ಕಾಗಿ ಅದಕ್ಕೆ ಮಠಕ್ಕೆ ಹೋಗ್ಬೇಕು ಅನ್ನೋದು ಈಗ ಎರಡನೇ ಹಂತದಲ್ಲಿ ನನ್ನ ಹಾಕೊಂಡಿದ್ದೀನಿ. ಸಮಿತಿ ಮಾಡ್ಕೊಂಡ್ರೆ ಎಲ್ಲ ಪಕ್ಷಾತೀತವಾಗಿಲ್ಲ, ಇಲ್ಲ ಅದು ಒಂದು ಪ್ರಸ್ತಾಪ ಆಯ್ತು ಮಠದಲ್ಲಿ ಮಾಡಿ ಮುಂದಿನ ಮೀಟಿಂಗ್ಗಳು ಅಂತೇಳಿ. ಅದ್ರ ಬಗ್ಗೆ ಸ್ವಲ್ಪ ನೆಕ್ಸ್ಟ್ ಮೀಟಿಂಗ್ ನಾವು ಅದೇ ಪ್ರಯತ್ನ ಮಾಡ್ತೀವಿ, ಅದೇ ಪ್ರಯತ್ನ. ಮುಖಂಡ ಸಭೆ ಅಲ್ಲ ಇದು, ಭಕ್ತರೇ ಇವರು ಮುಖಂಡರಿದ್ರು ಭಕ್ತರೇ, ಬಟ್ ಇಲ್ಲೇನು ಅವ್ರು ಈ ಮೀಟಿಂಗ್ ನಲ್ಲೂ ಸಹಿತ ಬಹಳ ಜನ ಅದನ್ನ ಹೇಳಿದ್ರು. ಖಂಡಿತವಾಗಿ ಮುಂದೆ ಅಲ್ಲೇ ಮೀಟಿಂಗ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಹಿಂದಿನ ಆಸ್ತಿಗಳು ಯಾವ ಯಾವ್ದು ನಿಮಗೆ ತಿಳಿದಂಗೆ ಅಂತಂದ್ರೆ ಈಗ ನಮಗ್ ಕಣ್ಣಿ ಕಾಣುವಂತಂದ್ರೆ ಕೆಎಲ್ಇ ಸಂಸ್ಥೆ ಕೊಟ್ರೆ ಒಂದು, ಆಮೇಲೆ ಒಬ್ರು ಗದ್ದಿ ಮಠ ಅನ್ನೋರಿಗೆ ಕೊಟ್ಟಾರೆ, ಆಮೇಲೆ ಆರ್ತಿ ಮಜ್ಜಿಗೆ ಅವ್ರಿಗೆ ಅಂದ್ರೆ ಅಟ್ಲೀಸ್ಟ್ ಈ ಸ್ವಾಮೀಜಿಗಳು ಇದ್ದಾಗ ಮಾಡಿತ್ತು ಪರಭಾರೆ, ಈ ಸ್ವಾಮೀಜಿಗಳು ಹಿಂದಿನ ಸ್ವಾಮಿಗಳು ಈ ಸ್ವಾಮೀಜಿಗಳು ಇದ್ದಾಗ ಮಾಡಿದ ಪರಭಾರೆ, ಅದು ಮುಂದೆ ಇನ್ನೂ ಮಾಡುವ ಆಲೋಚನೆ ಐತೆ ಅಂತೇಳಿ ನಮ್ಗೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಮಠದ ಏನು ಆಸ್ತಿಗಳ ಡಾಕ್ಯುಮೆಂಟ್ಸ್ ಇದಾವ ಮಾರ್ಕೆಟ್ನಾಗ ಓಡಾಡ್ತಾರ ಪ್ರತಿಯೊಬ್ಬರು, ಏನ ಈ ದಲ್ಲಾಳರು ಅವ್ರೆಲ್ಲ ಏಜೆಂಟ್ ಅವ್ರು ಪೇಪರ್ ಹಿಡ್ಕೊಂಡು ಈ ಆಸ್ತಿ ಕೊಡೋದೈತ್ ನೋಡ್ರಿ, ಇದು ಮಾಡೋದೈತ್ ನೋಡ್ರಿ ಅಂತ ಜವಳಿ ಹಿಡ್ಕೊಂಡಿ. ಅದ್ರ ಅದ್ರ ಬಗ್ಗೆ ನಾವ್ ಏನ್ ತಿಳ್ಕೊಬೇಕು, ಯಾವ ಮಟ್ಟದ ಆಸ್ತಿ ಅಂತ ಮಾಡೋದೈತಿ? ನಾವ್ ನೀವ್ ಮಾಡಾಕತ್ತೀರಿ ಅನ್ನೋ ನಿಮ್ ಮೇಲೆ ಆರೋಪ ಮಾಡಾಕತ್ತಿಲ್ಲ, ಆದ್ರೆ ನೀವು ಬಾಯಿ ಬಿಡ್ರಲ್ಲ, ಸ್ಪಷ್ಟೀಕರಣ ಕೊಡ್ರಿ, ನಾ ಯಾವ್ದೋ ಆಸ್ತಿ ಮಾಡಂಗಿಲ್ಲಪ್ಪ ಹೇಳ್ತಿಲ್ಲ, ಹಿಂದೆ ನಾ ಹಿಂಗ್ ಮಾಡೇನಿ, ಇಷ್ಟಕ್ ಮಾಡೇನಿ, ಇಷ್ಟಕ್ ಬಿಟ್ಟೇನಿ, ಅದೇನು ಇಲ್ಲ ಇಲ್ಲ, ಇಷ್ಟೆಲ್ಲ ಆದ್ರೂ ಸಹಿತ ನೀವು ಬಾಯಿ ಸುಮ್ಕೊಂಡ್ರಿ. ಈಗಾಗಲೇ ಚಾರ್ಟರ್ ಇದ್ರ ನಂಗೆ ಬಾರಿ ಆಗಿ ನೀವು ವಾಪಸ್ ಬರ್ತೀರಂತ ಹೋಗಿದ್ದಾರೆ, ನಾವು ಹೋಗಿಲ್ಲ, ಅದ್ರ ಅದ್ರ ವಿಚಾರವಾಗಿ ವಿಚಾರವಾಗಿ ಭಕ್ತರಿಗೆ ಅಂತೀರಿ, ಭಕ್ತರು ಹೋಗ್ಯಾರ ಅಂತೀರಿ, ಈ ದ್ವಂದ್ವ ಯಾಕೆ? ಅವರು ಭಕ್ತರು ಎಲ್ಲ ಭಕ್ತರು ಇದ್ರೊಳಗೆ ಯಾರು ಅಲ್ಲ, ನಾವು ಭಕ್ತರ ಅಂತ ಹೇಳಿದ್ವಿ. ಈಗ ಹೇಳಿದ್ರಿ ಆ ಇದಕ್ಕೆ ಭಕ್ತರು ಹೋಗ್ಯಾರ ಅಂತ ಹೇಳಿದ್ರಿ, ಅದಕ್ಕೂ ಮುಂಚೆ ಒಬ್ರು ಅಂದ್ರೆ ಬರೀ ನಾಯಕರಷ್ಟೇ ಸೇರಿವರು. ಈ ದ್ವಂದ್ವ ಯಾಕೆ ಒಂದ್ ಕ್ಲಾರಿಟಿನೇ ಇಲ್ಲ ನಾಲ್ಕೈದು ಮಂದಿ ಒಳಗೆ ಇವತ್ತು ಈಗ ನಾಳೆ ಇನ್ನೊಂದು ಮುಖಂಡ್ರೆ, ಬಟ್ ಯಾರ್ಯಾರು ಭಕ್ತರು ಇದಾರ ಅವ್ರನ್ನ ಮಾತ್ರ ಭಕ್ತರೇ, ಇವರೆಲ್ಲ ಭಕ್ತರೇ, ಆದ್ರೆ ಮುಖಂಡ್ರೆ ಜಾಸ್ತಿ ಕರ್ಕೊಂಡ್ಬರೋ ಶಕ್ತಿ. ಆಮೇಲೆ ಈಗ ಕೋರ್ಟಿಗೆ ಹೋದವ್ರು ಬೇರೆ ಹೋಗಿದಾರ ಆಗ್ಲೇ, ಅದ್ರ ಅರ್ಥ ಇಲ್ಲಿದ್ದವ್ರಿಗೆ ಹೋಗ್ಬಾರ್ದಂತಲ್ಲ. ಈಗ ಅದನ್ನು ಈಗಾಗಲೇ ನಾಗರಾಜ್ ನಾವು ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದೀವಿ ಯಾವ ರೀತಿ ಮಾಡ್ಬೇಕು ಅಂತ. ದ್ವಂದ್ವ ಏನಿಲ್ಲ, ಹೋದವರು ನಮ್ಮವರೇ ಇದ್ದವರು ಇನ್ನೊಂದು ಗುಂಪು ಸೇರಿ ಮತ್ತೊಂದು ಪ್ರೆಸ್ಪಿಟ್ ಮಾಡ್ಬೋದು. ಈಗ ಲಿಂಗಾಲೇಶ್ವರ ಸ್ವಾಮಿಗಳು ಇದೇ ಉದ್ದೇಶಕ್ಕೆ ಹಾಕಿ ಹೋರಾಡ್ತಾರೆ, ನಿಮ್ಮ ಹೋರಾಟ ಈಗ ಈ ಕೆ ಎಲ್ ಪರಬರೆ ಆಗಿರೋ 24 ಎಕರೆದ ಅಥವಾ ಹಿಂದೆ ಆಗಿರೋದನ್ನು ಸಂಬಂಧಪಟ್ಟ ಅನೇಕ ಆಸ್ತಿಗಳು ಇದುವರೆಗೂ ಮಠದ ಆಸ್ತಿ ಎಷ್ಟು ಮಾರಾಟ ಪರಬರೆ ಆಗಿದೆ ಅದೆಲ್ಲ ಸೇರಿಸಿ ಒಂದು ವಿಚಾರಣೆ ರೂಪದಲ್ಲಿ ಈ ಮಠದಲ್ಲಿ ಇದಾಗ್ಬೇಕಾಗ್ತದೆ, ವೆರಿಫಿಕೇಶನ್ ಅಂತ ಏನಂತೇವಲ್ಲ ಅದು ಆಗ್ಬೇಕಾಗ್ತದೆ. ಯಾಕಂತಂದ್ರೆ ಇದು ಭಕ್ತರು ಏನ್ ಪುರಾಯಿಟ್ ಮಾತಾಡಕತ್ತಾರೆ, ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ.
ಅವನ ಜವಾಬ್ದಾರಿ ಉನ್ನತ ಸ್ಥಾನದಲ್ಲಿ ಇರಲಿ. ಮೂಸಾರ ಮಠ ಅಂತಂದ್ರೆ ಯಾವುದೋ ಮೂರಾಗಿ ಬಿಟ್ಟು ಸಹಿದಲ್ಲ, ಅದಕ್ಕೆ ಅದರದಾದ ಒಂದು ಗೌರವ ಐತಿ, ಇತಿಹಾಸ ಇದೆ. ಅದನ್ನ ನೀವು ಉಳಿಸ್ಬೇಕಾದ್ರೆ ನಿಮ್ ಕರ್ತವ್ಯ, ಜಗದ್ಗುರು ಕರ್ತವ್ಯ, ಹಾಗೂ ಏನ್ ಸಮಿತಿ ಸಭೆ ಮಾಡಲ್ಲ ಕರ್ತವ್ಯ. ಅದವರಿಗೆ ಇವತ್ತಿನ ಮಟ್ಟ ಅವ್ರು ಒಂದ್ ಮೀಟಿಂಗ್ ಕರೆದಿಲ್ಲ ಅಂತೇಳಿ ಸಮಾಜ ಸದಸ್ಯರು ಅದಕ್ಕೆ ರಾಜೀನಾಮೆ ಮೀಟಿಂಗ್ ಕರೆದಿಲ್ಲ. ಮತ್ತೆ ನಿಮ್ ಚಾಯಾಮೆ ಕೊಡಕ್ ಆಗಿಲ್ಲ ಅಂತಂದ್ರೆ ನೀವು ಸಮಿತಿ ಒಳಗೆ ಹಾಕಿದ್ರಿ, ಒಳ್ಳೆ ಸಮಿತಿಗೆ ಹಾಕ್ಬೇಡಿ. ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ರಿ, ಯಾರು ಅಲ್ಲಿ ಇನ್ವಾಲ್ವ್ ಆಗ್ತಾರೋ ಅವ್ರಿಗೆ ಕೊಡ್ರಿ. ಈಗ ನಿಮ್ಮ ಹೋರಾಟದ ಮುಂದಿನ ರೂಪುರೇಷೆ ಏನು? ನಮ್ಮ ರೂಪುರೇಷೆ ಏನಿಲ್ಲ, ಇದು ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗದೆ ಇದ್ರೆ ನಾವೆಲ್ಲ ಭಕ್ತರು ಸೇರಿ ಅಜ್ಜೋರ ಹತ್ರ ಹೋಗಿ ಅಲ್ಲಿ ಮಠಕ್ಕೆ ಹೋಗಿ ಸ್ಪಷ್ಟೀಕರಣ ಕೇಳ್ತೇವೆ. ಎರಡು ದಿನದಲ್ಲಿ ಡೇಟ್ ಕೊಡ್ತೀವಿ, ಸ್ಪಷ್ಟೀಕರಣ ಬೇಕೇ ಬೇಕು. ಅಜ್ಜನ್ ಭೇಟಿ ಆಯ್ತು, ಡೇಟ್ ಎರಡು ದಿನದಲ್ಲಿ ನಿರ್ಧಾರ ಮಾಡ್ತೀವಿ. ಅವ್ರನ್ನೂ ಮಾತಾಡ್ಬೇಕು, ಅವರು ಇರ್ಬೇಕು, ಅವ್ರದ್ದು ಮಾತಾಡ್ಬೇಕು, ಅವ್ರದ್ದು ಟೈಮ್ ತಗೊಂಡು ಅದನ್ನ ತಗೊಂಡು ಮಾಧ್ಯಮ ಭೇಟಿ ಆಗುವಂತ. ಅವ್ರ ಮತ್ತೆ ಮೌನ ವಹಿಸಿ ಮತ್ತೆ ಸುಮ್ ಕೂತ್ರ ಅಂತಂದ್ರೆ ಮತ್ತೆ ಎಲ್ಲ ಜನ ಈಗ ಅಜ್ಜ ಅವರು ಈಗ ನಿಮ್ ಜೊತೆ ಏನ್ ಮಾತಾಡ್ತಾರ ಅದನ್ನ ನೀವು ಮತ್ತೆ ಮೀಡಿಯಾ ಎದುರಿಗೆ ಬಂದೆ ಆಯ್ತು. ಅವ್ರೇನ್ ಮಾತಾಡ್ತಾರೆ ಅದ್ರ ಮೇಲೆ ಮುಂದಿನ